ಅಮ್ಮ ಅಮ್ಮ, ನಿನ್ನ ಆಸೆಯಂತೆ ನಾನೀಗ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದೇನಮ್ಮ. ಅಮ್ಮ, ನಾನು ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದೇನಮ್ಮ. ಆಶೀರ್ವಾದ ಮಾಡಮ್ಮ. ನಿಮ್ಮ ತಂದೆ ಹೇಳಿದ ಮಾತು ಸತ್ಯ ಆಯ್ತು. ಮನುಷ್ಯನಿಂದ ಪ್ರತಿಫಲ ಸಿಗ್ತದ್ರು, ದೇವರಿಂದ ಪ್ರತಿಫಲ ಸಿಗುತ್ತೆ ಅನ್ನೋ ಮಾತು ಇವತ್ತು ಸತ್ಯ ಆಯ್ತು ನೋಡಪ್ಪ. ಹೌದಮ್ಮ, ಅವರ ಮಾತು ನಿಜವಮ್ಮ. ಅಮ್ಮ ಎಲ್ಲಿದ್ದಾರಮ್ಮ ಅಪ್ಪ? ನಿಮ್ಮ ಅಪ್ಪ ಮತ್ತೆ ಶಕೀರ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕಪ್ಪ? ಅಮ್ಮ, ಒಂದು ಚಿಂತೆ ತಪ್ಪೋದ್ರಲ್ಲಿ ಮತ್ತೊಂದು ಚಿಂತೆ ನನ್ನನ್ನು ಕಾಡುತ್ತಿದೆಯಲ್ಲಮ್ಮ. ಅದ್ಯಾವ ಚಿಂತೆ ನನ್ನ ಕಾಡ್ತಾ ಇರೋದು ನೋಡಮ್ಮ? ಹಿಂದಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಕರೆದಿದ್ದಾರೆ. ಆ ಸ್ಥಳಕ್ಕೆ ನಾನು ಅರ್ಜಿ ಹಾಕ್ಬೋದಾಗಿತ್ತು. ಆ ಫಾರಂಗೆ 100 ರೂಪಾಯಿ ಸಹಿತ ಇಲ್ವಲ್ಲಮ್ಮ. ಅಮ್ಮ ಎಂಥ ದುರ್ವಿಧಿ ಅಮ್ಮ, ನನ್ನ ಎಂಥ ದುರ್ವಿಧಿ. ಕಷ್ಟದಲ್ಲಿರೋರಿಗೆ ಆ ದೇವರು ಯಾವತ್ತ ಕೈ ಬಿಡೋದಿಲ್ಲ. ಸೆಟ್ರು ಸಿಕ್ಕಿದ್ರು. ರೇಣುಕಮ್ಮ ಅವ್ರೆ, ನಿಮ್ಗೆ ಏನಾರ ತೊಂದರೆ ಆಯ್ತು ಅಂದ್ರೆ ಬಂದನ್ ನನ್ನ ವಿಚಾರಿಸಿ ಅಂತ ಹೇಳಿದ್ದಾರೆ. ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ತಾ ಇರಿ, ನಾನೋಗಿ ಸೆಟ್ರನ್ನ ವಿಚಾರಿಸ್ಕೊಂಡು. ಅಯ್ಯೋ ದೇವರೇ, ಇನ್ನು ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟು ಕಷ್ಟಪಡಬೇಕೋ ಏನೋ. ಯಾಕಮ್ಮ ಸುಮ್ ಸುಮ್ನೆ ನನ್ ಮೇಲೆ ಕೆಂಡ ಕಾಡ್ತೀಯ? ನಿನ್ನ ಮಾತನು ಆಡ್ತಿಲ್ವಲ್ಲ ತಾಯಿ. ಅತ್ತಿಗೆ, ನಿನ್ನ ಮಾತು ಕೇಳ್ತಾ ಇದ್ರೆ ನಂಗೆ ಈ ಮನೇಲಿ ಇರೋಕೆ ಬೇಜಾರಾಗುತ್ತೆ. ಹತ್ತಿಗೆ ನೀನು ನನ್ನ ತಾಯಿ ಇದ್ದಾಗೆ. ಬೇಡ ಬೇಡ, ಒಂದು
ಮೆಟ್ಟಿನಲ್ಲಿ ಇತ್ತು. ಇಂದು ನನ್ನ ಕೈಗೆ ಬಂತು ನೋಡು. Thank you.